ನಮಸ್ಕಾರ ಸ್ನೇಹಿತರೆ ಮೈಸೂರಲ್ಲಿ ಒಂದಲ್ಲ ಎರಡಲ್ಲ ಬರಬ್ಬರಿ ಏಳು ದೊಡ್ಡ ಅರಮನೆಗಳಿವೆ ಜೊತೆಗೆ ಚಿಕ್ಕ ಚಿಕ್ಕ ಅರಮನೆಗಳು ಇನ್ನೂ ಎಷ್ಟೋ ಇವೆ ಇದೇ ಕಾರಣ ಮೈಸೂರನ್ನ ಅರಮನೆಗಳ ನಗರ ಎಂದೇ ಕರೆಯಲಾಗುತ್ತದೆ ಈ ಏಳು ಮುಖ್ಯ ಅರಮನೆಗಳ ಪೈಕಿ ಅತ್ಯಂತ ಪ್ರಮುಖವಾದ ಅರಮನೆಯೇ ಅಂಬಾವಿಲಾಸ ಅರಮನೆ ಇದನ್ನೇ ಮೈಸೂರು ಅರಮನೆ ಎಂದು ಎಲ್ಲರೂ ಕರೆಯುತ್ತಾರೆ ಈ ಅರಮನೆಯಲ್ಲಿ ನೀವು ಮಹಾರಾಜರಿಗೆ ಸಂಬಂಧಪಟ್ಟಂತಹ ಸಿಂಹಾಸನ ಆಯುಧಗಳನ್ನು ಆಭರಣಗಳನ್ನು ಹಾಗೂ ದರ್ಬಾರ್ ಹಾಲ್ಗಳನ್ನು ಕೋಣೆಗಳನ್ನು ಕಾಣಬಹುದು ಆದರೆ ಈ ಅರಮನೆ ಕಟ್ಟಲು ಹುಟ್ಟಲು ಒಂದು ರೋಚಕ ಕಥೆಯೇ ಇದೆ ಹಾಗಾದರೆ ಆ ರೋಚಕ ಅಗೋಚರ ಕಥೆ ಯಾವುದು ಯಾವ ಕಾರಣಕ್ಕಾಗಿ ಈ ಅರಮನೆಯನ್ನು ಕಟ್ಟಬೇಕಾಯಿತು ಯಾವ ಸಂದರ್ಭದಲ್ಲಿ ಹಾಗೂ ಯಾರು ಈ ಅರಮನೆಯನ್ನು ಕಟ್ಟಲು ನಿರ್ಧಾರ ಮಾಡಿದರು ಈ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡಕ್ಕೆ ಹೋಗ್ತಾ ಇದ್ದೀನಿ ಒಂದು ವೇಳೆ ನೀವು ಈ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಅಂಬಾವಿಲಾಸ ಅರಮನೆ ಮೈಸೂರಿನಲ್ಲಿರುವ ಅನೇಕ ಅರಮನೆಗಳಲ್ಲಿ ಮುಖ್ಯವಾದಂತಹ ಅರಮನೆಯಾಗಿದೆ ಇದೇ ಕಾರಣ ಇದನ್ನೇ ಮೈಸೂರು ಅರಮನೆ ಎಂದು ಸಾಮಾನ್ಯವಾಗಿ ಎಲ್ಲರೂ ಕರೆಯುತ್ತಾರೆ ಮೈಸೂರು ರೈಲ್ವೆ ನಿಲ್ದಾಣದಿಂದ 2.5 ಕಿಲೋಮೀಟರ್ ಹಾಗೂ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿರುವ ಮೈಸೂರು ಅರಮನೆಯು ಮೈಸೂರು ಹಿಂದಿನ ರಾಜಮನೆತನದ ಅಧಿಕೃತ ನಿವಾಸವಾಗಿತ್ತು ಅರಮನೆಯ ರಚನೆಯಲ್ಲಿ ಹಲವಾರು ನವೀಕರಣವನ್ನು ಮಾಡಲಾಯಿತು ಇದರಲ್ಲಿ ಸಾರ್ವಜನಿಕ ದರ್ಬಾರ್ ಹಾಲ್ ಕೂಡ ಸೇರಿದೆ ರಾಜಮನೆತನದ ವಂಶಸ್ಥರು ಮೈಸೂರು ಅರಮನೆಯ ಒಂದು ಭಾಗದಲ್ಲಿ ಈಗ ವಾಸವಾಗಿದ್ದಾರೆ ಆದರೆ ಅರಮನೆಯ ಬಹುಪಾಲು ಈಗ ಸರ್ಕಾರಿ ಸ್ವಾಮ್ಯದಲ್ಲಿದೆ ಮತ್ತು ಮ್ಯೂಸಿಯಂ ಆಗಿ ಇದನ್ನ ಪರಿವರ್ತನೆ ಮಾಡಲಾಗಿದೆ ಇದು ವಾರ್ಷಿಕವಾಗಿ 6 ದಶಲಕ್ಷಕ್ಕೂ ಹೆಚ್ಚು ಪ್ರವಾಸಿಗರನ್ನ ಆಕರ್ಷಿಸುವ ಭಾರತದ ಅತ್ಯಂತ ಪ್ರಸಿದ್ಧ ಆಕರ್ಷಣೆ ಪ್ರವಾಸಿ ಕೇಂದ್ರಗಳಲ್ಲಿ ಒಂದಾಗಿದೆ ಮೈಸೂರು ಸಂಸ್ಥಾನ 1399ರಿಂದ 1947ರ ಭಾರತದ ಸ್ವಾತಂತ್ರ್ಯವರೆಗೂ ಒಡೆಯರ್ ವಂಶದ ಅರಸರಿಂದ ಆಳಲ್ಪಟ್ಟಿತ್ತು ಒಡೆಯರ್ ಅರಸರು 14ನೇ ಶತಮಾನದಲ್ಲಿಯೇ ಒಂದು ಅರಮನೆಯನ್ನು ಮೈಸೂರಲ್ಲಿ ಕಟ್ಟಿಸಿದ್ದರು ಈ ಅರಮನೆ 1638ರಲ್ಲಿ ಸಿಡಿಲಿಗೆ ಹೊಡೆದು ಹಾಳಾಗಿ ಹೋಗಿತ್ತು ಹೀಗಾಗಿ ಇದನ್ನು ರಿಪೇರಿ ಮಾಡಿಸಲಾಗಿತ್ತು ಆದರೆ 18ನೇ ಶತಮಾನದ ಕೊನೆ ಹೊತ್ತಿಗೆ ಅರಮನೆ ಮತ್ತಷ್ಟು ಹಾಳಾಗಿದ್ದರಿಂದ 1893ರಲ್ಲಿ ಟಿಪ್ಪು ಈ ಅರಮನೆಯನ್ನು ಬೆಳೆಸುತ್ತಾನೆ 1803ರಲ್ಲಿ ಮರ ಹಾಗೂ ಇಟ್ಟಿಗೆಗಳಿಂದ ಅರಮನೆಯನ್ನು ಪುನಃ ನಿರ್ಮಿಸಲಾಗಿತ್ತು ಆದರೆ 1897ರಲ್ಲಿ ಒಂದು ದುರ್ಘಟನೆ ನಡೆಯುತ್ತದೆ ಹೌದು ರಾಜಕುಮಾರಿ ಜಯಲಕ್ಷ್ಮಣಿ ಅವರ ಮದುವೆ ಸಂದರ್ಭ ಅದು ಮದುವೆಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳು ನಡೆಯುತ್ತಿದ್ದವು ಈ ಸಂದರ್ಭದಲ್ಲಿ ಅಚಾನಕ್ ಆಗಿ ಬೆಂಕಿ ಕಾಣಿಸಿಕೊಳ್ಳುತ್ತದೆ ಆದರೆ ಈ ಬೆಂಕಿ ಹೇಗೆ ಕಾಣಿಸಿಕೊಂಡಿತು ಯಾರಾದರೂ ಹಚ್ಚಿದರೆ ಹೀಗೆ ಇದ್ದಕ್ಕಿದ್ದ ಹಾಗೆ ಬೆಂಕಿ ಕಾಣಿಸಿಕೊಳ್ಳಲು ಏನು ಕಾರಣ ಎಂಬುದು ಇಲ್ಲಿಯವರೆಗೂ ಒಂದು ನಿಗೂಢವಾದ ರಹಸ್ಯವೇ ಆಗಿದೆ ಕೆಲವರ ಪ್ರಕಾರ ಇದನ್ನ ಯಾರೋ ದುಷ್ಕರ್ಮಿಗಳು ಯಾರೋ ವೈರಿಗಳು ಅರಮನೆಯಲ್ಲಿ ಬೆಂಕಿ ಹಚ್ಚಿದ್ದರೆಂದು ನಂಬಲಾಗಿದೆ ಹಾಗೆಯೇ ಇನ್ನು ಕೆಲವು ಇತಿಹಾಸಕಾರರ ಪ್ರಕಾರ ಒಂದು ದೀಪ ಬಿದ್ದಿದ್ದರಿಂದ ಈ ಅರಮನೆಯಲ್ಲಿ ಬೆಂಕಿಯ ಅನಾಹುತ ಅವಘಡಕ್ಕೆ ಕಾರಣವಾಯಿತೆಂದು ಹೇಳಿಕೊಳ್ಳುತ್ತಾರೆ ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನುವುದು ಇನ್ನಿವರೆಗೂ ಸರಿಯಾಗಿ ದೃಢಪಡಿಸಲಾಗಲು ಸಾಧ್ಯವೇ ಆಗಿಲ್ಲ ಹೀಗೆ ಬೆಂಕಿ ಬಿದ್ದ ಪರಿಣಾಮ ಮರದ ಅರಮನೆ ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತದೆ ಆಗ ಮೈಸೂರಿನ ಮಹಾರಾಣಿಯಾಗಿದ್ದ ಕೆಂಪನಂಜಮ್ಮಣ್ಣಿ ವಾಣಿ ವಿಲಾಸ ಸನ್ನಿಧಾನ ಇನ್ನೊಂದು ಅರಮನೆಯನ್ನು ಕಟ್ಟಲು ಮದ್ರಾಸ್ ಸರ್ಕಾರದ ಸಲಹೆಗಾರರ ಹಾಗೂ ಬ್ರಿಟಿಷ್ ಇಂಜಿನಿಯರ್ ಆಗಿದ್ದ ಹೆನ್ರಿ ಇರ್ವಿನ್ ಅವರನ್ನು ನೇಮಿಸುತ್ತಾರೆ ಆ ಕಾಲದಲ್ಲಿಯೇ ಇರ್ವಿನ್ ಅವರು ಕೇವಲ ಅರಮನೆಯ ನಕಾಸೆ ಸಿದ್ಧಪಡಿಸಲು 12,000 ರೂಪಾಯಿ ಪಡೆದುಕೊಳ್ಳುತ್ತಾರೆ ನಂತರ 1897ರಿಂದ ಆರಂಭಗೊಂಡ ಈಗಿನ ಅರಮನೆಯು ನಿರ್ಮಾಣವು 1911 ಹಾಗೂ 1912ರಲ್ಲಿ ಪೂರ್ಣಗೊಳ್ಳುತ್ತದೆ ಅರಮನೆ ನಿರ್ಮಾಣಕ್ಕೆ ಒಟ್ಟು 41,47,913 ರೂಪಾಯಿ ವೆಚ್ಚವಾಗಿತ್ತು ಎಂದು ದಾಖಲೆ ನೀಡಲಾಗಿದೆ ಕೋಟೆ ಸೇರಿದಂತೆ ಸುಮಾರು 72 ಎಕರೆಗಿಂತಲೂ ಹೆಚ್ಚಿನ ವಿಸ್ತಾರದಲ್ಲಿ ನೆಲೆ ನಿಂತಿರುವ ಅರಮನೆ 77.5 ಮೀಟರ್ ಉದ್ದ ಹಾಗೂ 47.5 ಮೀಟರ್ ಅಗಲವನ್ನು ಹೊಂದಿದೆ ಅರಮನೆಯ ಮುಖ್ಯ ಕಟ್ಟಡವನ್ನು ಕಂದು ಬಣ್ಣದ ದಪ್ಪ ಸ್ಫಟಿಕ ಗಟ್ಟಿ ಶಿಲೆಯಿಂದ ನಿರ್ಮಿಸಲಾಗಿದೆ ಅರಮನೆಯ ಮಧ್ಯಭಾಗದ 5 ಅಂತಸ್ತಿನ ಬಂಗಾರದ ಗಿಲಿಟಿನ ಗಗನಚುಂಬಿ ಗೋಪುರವು ಭೂಮಿಯಿಂದ ಬರಬ್ಬರಿ 145 ಅಡಿ ಎತ್ತರದಲ್ಲಿದೆ ಅರಮನೆಯ ವಾಸ್ತುಶಿಲ್ಪ ಶೈಲಿಯು ಸಾಮಾನ್ಯವಾಗಿ ಇಂಡೋ ಸಾರ್ಸೆನಿಕ್ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಮುಖ್ಯವಾಗಿ ಹಿಂದೂ ಮತ್ತು ಗೋತಿಕ್ ಶೈಲಿಯ ವಾಸ್ತುಕಲೆಯನ್ನು ಅರಮನೆ ನಿರ್ಮಾಣದಲ್ಲಿ ನೀವು ಕಾಣಬಹುದು
ಅರಮನೆಯ ಮೊದಲ ಮಹಡಿ ಉತ್ತರ ಭಾಗದಲ್ಲಿ ಆಯುಧ ಶಾಲೆ ಪುಸ್ತಕ ಭಂಡಾರ ಇದ್ದು ಎರಡನೇ ಮಹಡಿಯಲ್ಲಿ ಸಂಗೀತ ಕೊಠಡಿ ಸ್ತ್ರೀಯರ ಸ್ವಾಗತ ಕೊಠಡಿ ಮತ್ತು ಮೂರನೇ ಅಂತಸ್ತಿನಲ್ಲಿ ವಿಶ್ರಾಂತಿ ಕೊಠಡಿಗಳಿವೆ ಒಳ ಅಂಗಳ ಪಶ್ಚಿಮಕ್ಕೆ ಹಳೆಯ ಅರಮನೆ ಇದೆ ದಕ್ಷಿಣ ಭಾಗದ ಹತ್ತಿರದಲ್ಲಿ ಮುದ್ದಾದ ನವಿಲಿನ ಕಲ್ಯಾಣ ಭದ್ರ ಮಂಟಪವಿದೆ ಹಾಗೆ ಮುಂದೆ ಸಾಗಿದರೆ ಎರಡನೇ ಉಪ್ಪರಿಗೆಯಲ್ಲಿ ಅಂಬಾವಿಲಾಸ ಸಭಾ ಮಂಟಪವಿದೆ ಅರಮನೆಯ ದಕ್ಷಿಣ ಭಾಗದಲ್ಲಿ ರಾಣಿ ವಿಲಾಸ ಹಾಗೂ ಪೂಜಾ ಕೊಠಡಿಗಳಿವೆ ಮಧ್ಯಭಾಗದ ಮೂರು ನಾಲ್ಕು ಮತ್ತು ಐದನೇ ಅಂತಸ್ತುಗಳು ಮುಖ್ಯ ಗೋಪುರ ಶಿಖರಕ್ಕೆ ಆಧಾರ ಸ್ತಂಭಗಳ ಹಾಗೆ ನಿಂತಿವೆ ಅರಮನೆಯ ಅಡಿಪಾಯದಿಂದ ಮುಖ್ಯ ಗೋಪುರ ತುದಿಯವರೆಗೂ ಉತ್ತಮ ಗುಣಮಟ್ಟದ ಹಿಂದೂ ಶಿಲ್ಪ ವಿದ್ಯೆಯ ನುರಿತ ಕೆಲಸಗಾರರಿಂದ ಶಿಲ್ಪಕಲೆ ರಚಿಸಲ್ಪಟ್ಟಿದೆ ಅರಮನೆಯ ಅಂಬಾವಿಲಾಸ ದರ್ಬಾರ್ ಹಾಲ್ ರಾಜವೈಭವವನ್ನು ಸಾರುತ್ತದೆ ಬರೋಬ್ಬರಿ 750 ಕೆಜಿ ತೂಕದ ಭವ್ಯ ಚಿತ್ತಾರದ ಚಿನ್ನದ ಅಂಬಾರಿಯನ್ನು ನೀವು ಇಲ್ಲಿ ಕಾಣಬಹುದು ಅಲ್ಲದೆ 135 ಕೆಜಿ ಬಂಗಾರವುಳ್ಳ ರತ್ನ ಖಚಿತ ಸಿಂಹಾಸನವನ್ನು ನೀವು ಇಲ್ಲಿ ಕಾಣಬಹುದು ದರ್ಬಾರ್ ಹಾಲ್ ರಾಜರು ದರ್ಬಾರ್ ನಡೆಸುತ್ತಿದ್ದ ಶಾಲೆ ಇದು ಇಲ್ಲಿಯೇ ಜನರು ರಾಜರನ್ನು ಭೇಟಿ ಮಾಡುತ್ತಿದ್ದರು ಕಲ್ಯಾಣ ಮಂಟಪದಲ್ಲಿ ಚಿಕ್ಕ ಪುಟ್ಟ ಕಾರ್ಯಕ್ರಮಗಳು ಕೂಡ ನಡೆಯುತ್ತಿದ್ದವು ರಾಜಮನೆತನದ ಸದಸ್ಯರು ಬಳಸುತ್ತಿದ್ದ ಆಯುಧಗಳನ್ನು ಇಲ್ಲಿ ಸಂರಕ್ಷಿಸಿ ಇಡಲಾಗಿದೆ ಇಲ್ಲಿ ಚಾರಿತ್ರಿಕವಾದ ಅನೇಕ ಆಯುಧಗಳನ್ನು ನೀವು ಕಾಣಬಹುದು 14ನೇ ಶತಮಾನದಲ್ಲಿ ಉಪಯೋಗಿಸುತ್ತಿದ್ದ ಖಡ್ಗ ಸುರಗಿ ವ್ಯಾಘ್ರನ ಮುಖವಾದ ಆಯುಧಗಳಿಂದ ಹಿಡಿದು 20ನೇ ಶತಮಾನದ ಪಿಸ್ತೂಲುಗಳು ಬಂದೂಕುಗಳು ಮೊದಲಾದವುಗಳನ್ನು ನೀವು ಇಲ್ಲಿ ಕಾಣಬಹುದು ಮುಖ್ಯವಾಗಿ ಒಡೆಯರ್ ವಂಶಸ್ಥದ ಪ್ರಸಿದ್ಧ ಅರಸು ರಣಧೀರ ಕಂಠೀರವ ಉಪಯೋಗಿಸುತ್ತಿದ್ದ ಖಡ್ಗಗಳಲ್ಲಿ ಒಂದಾದ ವಜ್ರ ಮುಷ್ಟಿಯನ್ನು ನೀವು ಇಲ್ಲಿ ನೋಡಬಹುದು ಅರಮನೆ ಆವರಣದಲ್ಲಿ 12 ದೇವಸ್ಥಾನಗಳಿವೆ 14ನೇ ಶತಮಾನದಲ್ಲಿ ಕಟ್ಟಿದ ಕೋಡಿ ಭೈರವನ ದೇವಸ್ಥಾನದಿಂದ ಹಿಡಿದು 1953ರಲ್ಲಿ ಕಟ್ಟಲಾದ ದೇವಸ್ಥಾನಗಳು ಕೂಡ ಇವೆ ಇವುಗಳಲ್ಲಿ ಪ್ರಸಿದ್ಧವಾದದ್ದು ಸೋಮೇಶ್ವರನ ದೇವಸ್ಥಾನ ಲಕ್ಷ್ಮೀರಮಣ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ಗಣೇಶ ದೇವಸ್ಥಾನ ಶ್ವೇತವರಾಹ ಸ್ವಾಮಿ ದೇವಸ್ಥಾನಗಳಾಗಿವೆ ಸ್ನೇಹಿತರೆ ಅರಮನೆ ಎಲ್ಲಾ ದಿನಗಳಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5:30ರವರೆಗೆ ತೆಗೆದಿರುತ್ತದೆ ಅರಮನೆಯು ಭಾನುವಾರ ರಾಷ್ಟ್ರೀಯ ರಜಾ ದಿನಗಳಲ್ಲಿ ಸಂಜೆ 7ರಿಂದ 8 ಗಂಟೆಯವರೆಗೂ ಮತ್ತು ದಸರಾ ಹಬ್ಬದ ಸಮಯದಲ್ಲಿ 7ರಿಂದ 10 ಗಂಟೆಯವರೆಗೆ ಪ್ರಕಾಶಿಸಲ್ಪಡುತ್ತದೆ ಮೈಸೂರು ಅರಮನೆಯಲ್ಲಿ ಭಾನುವಾರ ಮತ್ತು ಸಾರ್ವಜನಿಕ ರಜಾ ದಿನಗಳನ್ನು ಹೊರತುಪಡಿಸಿ ಪ್ರತಿದಿನ ಸಂಜೆ ಆಕರ್ಷಕ ಬೆಳಕು ಮತ್ತು ಧ್ವನಿ ಪ್ರದರ್ಶನ ನಡೆಯುತ್ತದೆ ಪ್ರದರ್ಶನವು ಟಿಕೆಟ್ ದರದಲ್ಲಿ ಸೇರಿದಂತೆ ಪ್ರತಿದಿನ 7ರಿಂದ ಸಾಯಂಕಾಲ 7:45ರವರೆಗೆ ನಡೆಯುತ್ತದೆ ಸ್ನೇಹಿತರೆ ಒಂದು ವೇಳೆ ನೀವು ಮೈಸೂರಿಗೆ ಹೋದರೆ ಈ ಅದ್ಭುತವಾದಂತಹ ಭವ್ಯವಾದಂತಹ ಅರಮನೆಯನ್ನು ಮಾತ್ರ ಮಿಸ್ ಮಾಡಬೇಡಿ ಸ್ನೇಹಿತರೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರ ಹಿಂದೆ ಸಂಪರ್ಕಿಸಿ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಅವಧೂತ ಶ್ರೀ ಶಂಕರ್ ರಾವ್ 9844416446